ನಮ್ಮ ನೆಚ್ಚಿನ ನಾಯಕರು ಹಾಗೂ ನನ್ನ ಬಾಲ್ಯದಿಂದಲೂ ನನ್ನ ಆತ್ಮೀಯ ಸ್ನೇಹಿತರೂ ಆಗಿದ್ದಂತಹ ಅನಂತಕುಮಾರ್ ಅವರ ಅಸ್ಥಿ ವಿಸರ್ಜನೆಯನ್ನು ಮಾಡುವ ಸಂಬಂಧವಾಗಿ ನಾನು ಮತ್ತು ಅವರ ಸಹೋದರ ಅಂತ ಅನಂತಕುಮಾರ್ ಅವರು ಅವರೆಲ್ಲ ಪರಿವಾರದವರು ಇಲ್ಲಿ ಬಂದಿದ್ವಿ. ಕಳೆದ ಸುಮಾರು 50 ವರ್ಷಕ್ಕಿಂತಲೂ ಹೆಚ್ಚು ನಮ್ಮ ಅವರ ಕುಟುಂಬ ಬಹಳ ಆತ್ಮೀಯವಾದದ್ದು. ಕುಟುಂಬ ಸಂಬಂಧ ಇದೆ ನಮಗೆ. ಕಳೆದ 50 ವರ್ಷಗಳಿಂದನೂ ಮನೆಯೂ ಕೂಡ ಹುಬ್ಬಳ್ಳಿಯಲ್ಲಿ ನಮ್ಮದು ಅಕ್ಕಪಕ್ಕದ ಮನೆ. ಬಹಳ ಮೇರು ವ್ಯಕ್ತಿತ್ವ ಅವ್ರದ್ದು, ಅಸಾಧಾರಣವಾದಂಥ ಪ್ರತಿಭೆ. ಆ ಬಡತನದಲ್ಲಿ ಹುಟ್ಟಿ ಅವರ ತಾಯಿಗೆ ಕ್ಯಾನ್ಸರೇ ಆದಂಥ ಸಂದರ್ಭದಲ್ಲಿ ಅವರಿಗೆ ಔಷಧೋಪಚಾರಕ್ಕೂ ದುಡ್ಡಿನ ಕಷ್ಟ ಇತ್ತು. ಅಂಥ ಕಷ್ಟದಲ್ಲಿ ಶಿಕ್ಷಣವನ್ನು ಮುಗಿಸಿ ರಾಷ್ಟ್ರ ಕಾರ್ಯದ ಸಂಕಲ್ಪವನ್ನು ಕೊಟ್ಟು ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಹಲವಾರು ವರ್ಷಗಳ ಕಾಲ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದರು. ಮುಂದೆ 86-87 ಅಲ್ಲಿಂದ ಈಚೆಗೆ ಅವರು ಕರ್ನಾಟಕದ ಆಗುಹೋಗುಗಳನ್ನು, ಇಲ್ಲಿ ಯಾವುದೇ ಸರ್ಕಾರ ಇದ್ದರೂ ಕರ್ನಾಟಕದ ಆಗುಹೋಗುಗಳ ಬಗ್ಗೆ ಮತ್ತು ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಿತೈಷಿಗಳು, ಅಭಿಮಾನಿಗಳ ಬಗ್ಗೆ ಅತ್ಯಂತ ಗೌರವವನ್ನು, ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಸಹಾಯ ಆಗಬೇಕನ್ನುವಂಥದ್ದು ಸದಾಕಾಲಕ್ಕೂ ನಮಗೆ ಭಾಷಣದಲ್ಲಿ ಅನೇಕರು ಮಾತನಾಡ್ತಾರೆ, ಆದರೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದರು. ಏನು ಮಾಡಿದರೂ ಮೊದಲು ಬಡವರನ್ನ ಆದ್ಯತೆಯಲ್ಲಿ ಇಟ್ಕೊಂಡು ಮಾಡಬೇಕಂತ. ಅಂಥವ್ರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಅವರ ಅಸ್ಥಿಯನ್ನು ನಾವು ಇವತ್ತು ಪವಿತ್ರವಾದಂಥ ಕಾವೇರಿ ನದಿಯಲ್ಲಿ ಇವತ್ತು ವಿಸರ್ಜನೆ ಮಾಡಿದ್ದೇವೆ. ಭಗವಂತ ಅವರ ಆತ್ಮಕ್ಕೆ ಸದ್ಗತಿ ಕೊಟ್ಟೆ ಕೊಡ್ತಾನೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ.